ಯಾಕಂದ್ರೆ ಯಾರೋ ಅಕಸ್ಮಾತ್ ಈಗ ಯಾರೋ ರೈತರು ಯಾರೋ ದನ ಇಲ್ದೇ ಯಾರೂ ಇರೋದಿಲ್ಲ, ಎಲ್ಲ ಪ್ರತಿಯೊಬ್ಬರ ಮನೇಲೂ ದನ ಕರುಗಳು ಎಲ್ಲಾರ ಮನೇಲೂ ಅವೆ. ಸಗಣಿನ ನಾವು ತಿಪ್ಪೆಗೆ ಹಾಕಂದು ಗೊಬ್ಬರ ಮಾಡ್ಕಂದು ಹೊಲ್ಕಾಕತ್ತಾವೆ, ಜಮೀನ್ಗೆ ಹಾಕತ್ತಾವೆ. ಈಗ ಗಂಜ ಮಾತ್ರ ಯಾರು ಅದು ಉಪಯೋಗಿಸ್ತಾ ಇಲ್ಲ. ಗಂಜದಿಂದ ಏನು ಉಪಯೋಗ ಆಯ್ತದೆ ಅಂತಂದರೆ, ಒಂಥರ ಗಂಜ ಹೆಂಗೆ ಅಂತಂದರೆ, ಒಂದು ಕಡೆ ನಾವು ಯಾವುದೇ ಹಸುಗಳು ದನಗಳು ಯಾವುದೇ ಹೋದ್ರು ಒಂದು ಕಡೆ ಹೋಗುವಂಗೆ ಗಂಜಲಿಗೆ ಒಂದು ತೊಟ್ಟಿ ಮಾಡ್ಕಂದು ಅಲ್ಲಿ ಗಂಜನ ತಗೊಂಡು ಶೇಖರಣೆ ಮಾಡ್ಕೊಂಡು ನಾವು ಅದು ಕಿಮಿ ಕೀಟಗಳಿಗೆ ಹೊಡೆದ್ರೆ ಹೊಲದಲ್ಲಿ ಅದು ಹಾಳಾಗ್ತದೆ. ಕಿಮಿ ಕೀಟಗಳು ನಮಗೆ ಉಪಯೋಗ ಆಯ್ತದೆ. ಗಂಜನ ಒಂದು ಕಡೆ ಶೇಖರಣೆ ಮಾಡ್ಕಂದು ಅದನ್ನು ತೆಗದು ಒಂದು ಡ್ರಮ್ಗೆ ಹಾಕಂದು ಮಡಿಕಂದು ಅದನ್ನು ಜೀವಾಮೃತ ಮಾಡ್ಕಂದು ಅದು ಗಂಜಲನ್ನು ಬೆಳೆಗಳಿಗೆ ಸಿಂಪರಣೆ ಮಾಡಿದ್ರೆ ಬೆಳೆಗಳು ಚೆನ್ನಾಗಿ ಬರ್ತವೆ. ಕುಮಾರ್ ಅವರೇ, ನೀವು ಗಂಜಲದ ಬಗ್ಗೆ ಹೇಳಿದ್ರಿ, ಇದು ಗಂಜಲ ಯಾವ ರೀತಿ ಸಂಗ್ರಹಣೆ ಮಾಡ್ತೀರಾ ಅಂತ ನಮ್ಗೆ ಸ್ವಲ್ಪ ತೋರಿಸ್ಕೊಡ್ತೀರಾ? ಈ ಕೊಟ್ಟಿಗೆ ಸ್ವಲ್ಪ ಇಳಿಜಾರಾಗಿರ್ಬೇಕು. ಹೆಂಗೆ ಇಳಿಜಾರು ಅಂದರೆ ವಾಟವಾಗಿರಬೇಕು. ವಾಟವಾಗಿದ್ದರೆ ಗಂಜಾ ಊದದ್ದೆಲ್ಲ ಒಂದು ಕಡೆ ಹೋಯ್ತದೆ, ಎಲ್ಲ ಮಟ್ಟ ಆಗ್ಬಿಟ್ರೆ ಎಲ್ಲ ಒಂದೇ ತಾವ ನಿಂತ್ಕತ್ತದೆ. ಈಗ ಅದಕ್ಕೆ ಆದಷ್ಟು ಇಳಿಜಾರಾಗಿರ್ಬೇಕು, ವಾಟವಾಗಿರಬೇಕು. ಇದು ಬಿದ್ದಂಥ ಗಂಜಾ ಈ ಓಣಿಯಲ್ಲಿ ಆ ಓಣಿ ಕಾಣ್ತದಲ್ಲ ಅದರಲ್ಲಿ ಹೋಗ್ಬೇಕು, ಅದರಲ್ಲಿ ಹೋದ್ರೆ ಅದು ಒಂದು ಕಡೆ ಸೇರ್ತದೆ ಚೆನ್ನಾಗಿ. ಕೊಟ್ಟಿಗೆ ಹಿಂಗೆ ಇಳಿಜಾರ ಇರೋದ್ರಿಂದ ಜಲ್ದಿ ಆರ್ವಾಸಿನೂ ಬರ್ತದೆ, ಮತ್ತು ಚೆನ್ನಾಗೂ ಇರ್ತದೆ ಕೊಟ್ಟಿಗೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀವು ನಮ್ಮ ಗಂಜಲ ಸಂಗ್ರಹಣೆ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಈ ಗಂಜಲ ಸಂಗ್ರಹಣೆ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಗಂಜಲದಿಂದ? ಗಂಜನ ನಾವು ಜೀವಾಮೃತ ಮಾಡ್ಬೇಕಾದ್ರೆ ಈ ಡ್ರಮ್ಮಲ್ಲೂ ಮಾಡ್ಬೋದು, ಮತ್ತು ಗಾರೆ ತೊಟ್ಟಿ ಮಾಡ್ಕೊಂಡು ಗಾರೆಯಲ್ಲಿ ಅದರಲ್ಲಾರು ಮಾಡ್ಬೋದು. ಆದರೆ ಅದು ಗಾರೆ ತೊಟ್ಟಿಗಿಂತ ಇದು ಈಸಿಯಾಗಾಯ್ತದೆ. ಈ ತೊಟ್ಟಿಲಿರೋ ಗಂಜನ ನಾವು ಡ್ರಮ್ಗೆ ದಿವಸ ಎಷ್ಟು ಬತ್ತು ಗಂಜವ ಅಷ್ಟನ್ನು ನಾವು ಇದಕ್ಕೆ ತುಂಬ್ಕೋತೀವಿ. ಅಲ್ಲಪ್ಪ, ಈ ಗಂಜಲ ಏನು ಮಾಡ್ತಾ ಇದೀಯ ನೀನು? ಸರಿ, ಈ ಗಂಜಲವ ಈ ನಮ್ಮ ಮನೆಯಲ್ಲಿ ಹೇಳಬೇಕು ಅಂದರೆ 4-5 ಹಸುಗಳಿವೆ. ಇದರಿಂದ ಬಂದಂಥ ಗಂಜಲವನ್ನು ಈ ಡ್ರಮ್ ಇಲ್ಲಿ ನೋಡ್ತಾ ಇದ್ದಲ್ಲ, ಇಂಥ ಈ ಡ್ರಮ್ನಲ್ಲಿ ಹಾಕ್ಕೊಂಡು ಇಲ್ಲ ಇದರಿಂದ ಜೀವಾಮೃತವನ್ನು ತಯಾರು ಮಾಡ್ತೀವಿ. ಸರಿ, ಈಗ ನಾವು ಹಾಕಿದಂಥ ಗಂಜನ ತೊಟ್ಟಿಯಲ್ಲಿ ಸಂಗ್ರಹ ಮಾಡಿ ಆ ಬಕೆಟಲ್ಲಿ ಅದನ್ನು ಜೀವಾಮೃತ ತಯಾರು ಮಾಡಿ ಅದನ್ನು ತೋಟಗಾರಿಕೆ ಬೆಳೆಗಳು ಮತ್ತು ತರಕಾರಿಗಳಿಗೆ ಉಪಯೋಗಿಸ್ಕೊಂಡು ಉತ್ತಮ ಬೆಳೆಯನ್ನು ತೆಗೆಯಬಹುದು. ಮತ್ತು ಇದು ಯಾವುದೇ ರೀತಿ ಖರ್ಚುಗಳು ಕಂಡುಬರ್ತಾ ಇಲ್ಲ, ಇದರಿಂದ ತುಂಬಾ ರೈತರುಗಳೇ ಅನುಕೂಲ ಆಗ್ತೈತೆ ಅಂತ ಹೇಳ್ಬೋದು ಸರ್. ಸರ್, ಗಂಜಾ ಅನ್ನೋದು ತೀರ್ಥ ಸಮಾಂಧ, ಅದು ಹಿಂದಿಂದು ಅದು ನಡ್ಕೊಬಂದದೆ. ಅದನ್ನು ನಾವು ಗಂಜನ ಶೇಖರಣೆ ಮಾಡಿ ಇಟ್ಕೊಂಡು ಜೀವಾಮೃತ ಮಾಡ್ಕೊಂಡು ಅದನ್ನು ಬೆಳೆಗಳಿಗೆ ಹೊಡೆದ್ರೆ ಬೆಳೆನೂ ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತೀವಿ ಆರೋಗ್ಯವಾಗಿ, ಯಾವುದಕ್ಕೇನು ತೊಂದರೆ ಇಲ್ಲ. ಎಲ್ಲ ರೈತರು ಮಾಡಲಿ ಅಂತ ನಾನು ಹಾರೈಸ್ತೀನಿ ಸರ್.